ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ. ಆಟ ಪಾಠ ಕಲಿಕೆ ಎಲ್ಲವೂ ಚೆನ್ನಾಗಿ ನಡೀತಾ ಇರಬೇಕು ಅಲ್ವಾ? ನೋಡಿ ಮಕ್ಕಳೇ, ನಮ್ಮ ನಿಮ್ಮ ಮಧ್ಯದಲ್ಲಿ ತುಂಬ ಸುಂದರವಾದ ಮಕ್ಕಳು ಇರ್ತಾರೆ. ನೋಡೋದಕ್ಕೆ ಅಷ್ಟೇನು ಸುಂದರವಾಗಿ ಇಲ್ಲದೇ ಇರೋರು ಇರ್ತಾರೆ. ಆದರೆ ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ನಾವು ನಮ್ಮ ಸೌಂದರ್ಯದ ಬಗ್ಗೆ ಅಹಂಕಾರ ಪಡಬಾರ್ದು, ಕುರೂಪದ ಬಗ್ಗೆ ಶಪಿಸಲೂಬಾರ್ದು. ಈ ಕತೆ ಕೇಳಿದರೆ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗುತ್ತೆ, ಈ ಕತೆಯ ನೀತಿ ಕೂಡ ಗೊತ್ತಾಗುತ್ತೆ. ಬಹಳ ವರ್ಷಗಳ ಹಿಂದಿನ ಮಾತು. ಒಂದು ಕಾಡಲ್ಲಿ ಒಂದು ಹಿಮಸಾರಂಗ ವಾಸಿಸ್ತಾ ಇತ್ತು. ಅದರ ತಲೆ ಮೇಲೆ 12 ಕೊಂಬುಗಳಿದ್ವು. ಅದು ನೋಡೋದಕ್ಕೆ ತುಂಬ ಸುಂದರವಾಗಿತ್ತು. ಆದರೆ ಅದರ ಕಾಲುಗಳು ತೆಳ್ಳಗೆ ಮತ್ತು ಕುರೂಪವಾಗಿತ್ತು. ತನ್ನ ಕೊಂಬಿನ ಬಗ್ಗೆ ಹಿಮಸಾರಂಗಕ್ಕೆ ಅತೀವ ಹೆಮ್ಮೆ ಇತ್ತು. ನದಿಯಲ್ಲಿ ನೀರು ಕುಡಿಯೋದಕ್ಕೆ ಹೋದಾಗಲೆಲ್ಲ ನದಿಯ ಶುದ್ಧ ನೀರಿನಲ್ಲಿ ತನ್ನ ಸುಂದರವಾದ ಕೊಂಬುಗಳನ್ನು ನೋಡಿ ಅದು ತುಂಬ ಸಂತೋಷ ಪಡ್ತಾ ಇತ್ತು. ಆದರೆ ತನ್ನ ಕಾಲು ಮತ್ತು ಪಾದಗಳನ್ನು ನೋಡಿದಾಗ ಅವುಗಳನ್ನು ನೋಡಿ ದುಃಖಿತವಾಗ್ತಾ ಇತ್ತು. ದೇವರು ನನಗೆ ತುಂಬ ಸುಂದರವಾದ ಕೊಂಬುಗಳನ್ನು ಕೊಟ್ಟಿದ್ದಾನೆ, ಆದರೆ ಆತ ನೀಡಿರೋ ಕಾಲುಗಳು ಎಷ್ಟೊಂದು ಕೊಳಕು ಕುರೂಪ ಅಂತ ಯೋಚನೆ ಮಾಡ್ತಾ ಇತ್ತು. ಅಲ್ಲದೆ ಇದರಿಂದ ಏನು ಪ್ರಯೋಜನ ಅಂತ ಶಪಿಸ್ತಾ ಇತ್ತು. ಒಂದು ದಿನ ಹಿಮಸಾರಂಗ ನದಿಯ ದಡದಲ್ಲಿ ನಿಂತು ನೀರು ಕುಡಿತಾ ಇತ್ತು. ಆಗ ಕಾಡಿನಲ್ಲಿ ಬೇಟೆಗಾಗಿ ಅಲೆದಾಡ್ತಾ ಇದ್ದ ಹಸಿದ ಸಿಂಹದ ದೃಷ್ಟಿ ಆ ಹಿಮಸಾರಂಗದ ಮೇಲೆ ಬಿತ್ತು. ಹಿಮಸಾರಂಗದ ಮೇಲೆ ಎಗರಿ ಅದನ್ನು ಮುಗಿಸೋದಕ್ಕೆ ಮುಂದಕ್ಕೆ ಬಂತು ಸಿಂಹ. ಸಿಂಹದ ಚಲನೆ ಹಿಮಸಾರಂಗದ ಗಮನಕ್ಕೆ ಬಂತು. ಹಿಂದಿರುಗಿ ನೋಡಿದರೆ ಸಿಂಹ ತನ್ನ ಪ್ರಾಣ ಉಳಿಸಿಕೊಳ್ಳಲು ಒಂದೇ ಉಸಿರಿನಲ್ಲಿ ಓಟಕ್ಕಿಳಿತು ಹಿಮಸಾರಂಗ. ಬಳಿಕ ಒಂದು ಪೊದೆಯ ಎಡೆಯಲ್ಲಿ ಅಡಗಿ ಕುಳಿತಿತ್ತು. ಪೊದೆಗಳಲ್ಲಿ ಅಡಗಿಕೊಂಡ್ರೆ ಸಿಂಹದಿಂದ ಬಚಾವಾಗಬಹುದು ಅಂತ ಹಿಮಸಾರಂಗ ಯೋಚನೆ ಮಾಡಿತು. ನೆಮ್ಮದಿಯ ಉಸಿರು ಬಿಡೋದಕ್ಕೆ ಶುರು ಮಾಡಿತು. ಅಷ್ಟೊತ್ತಿಗೆ ತನ್ನ ಸುಂದರವಾದ 12 ಕೊಂಬುಗಳು ಪೊದೆಗಳಲ್ಲಿ ಸಿಲುಕಿಕೊಂಡಿರೋದು ಅದರ ಗಮನಕ್ಕೆ ಬಂತು. ಸಾಕಷ್ಟು ಪ್ರಯತ್ನ ಮಾಡಿದರೂ ಪೊದೆಗಳಿಂದ ತನ್ನ ಕೊಂಬುಗಳನ್ನು ಬಿಡಿಸಿಕೊಳ್ಳೋದಕ್ಕೆ ಹಿಮಸಾರಂಗಕ್ಕೆ ಆಗಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಅದಕ್ಕೆ ಕೊಂಬುಗಳನ್ನು ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟೊತ್ತಿಗೆ ಸಿಂಹ ಅಲ್ಲಿಗೆ ಬಂದು ಬಿಡ್ತು. ಸಿಂಹವನ್ನು ನೋಡಿದ ಹಿಮಸಾರಂಗ ತನ್ನ ಕಾಲುಗಳ ಬಗ್ಗೆ ಶಾಪ ಹಾಕಿದ್ದನ್ನು ನೆನೆದು ಪಶ್ಚಾತ್ತಾಪ ಪಟ್ಟಿತು. ಕಾಲುಗಳ ಕಾರಣದಿಂದಲೇ ಸಿಂಹದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಆಯಿತು. ಆದರೆ ಕೊಂಬಿನ ಬಗ್ಗೆ ಅತೀವ ಗರ್ವ ಇತ್ತು. ಕೊಂಬಿನ ಕಾರಣದಿಂದ ಸಿಂಹದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಸಿಂಹಕ್ಕೆ ಸಿಕ್ಕಿಬಿದ್ದೆ ಅಂದ್ಕೊಳ್ತು. ಹಿಮಸಾರಂಗ ನಿಸ್ಸಹಾಯಕವಾಗಿತ್ತು. ಅದರ ಕೊಂಬುಗಳು ಪೊದೆಗಳಲ್ಲಿ ಸಿಲುಕಿಕೊಂಡಿತ್ತು. ಸಿಂಹವನ್ನು ಎದುರಿಸುವ ಸ್ಥಿತಿಯಲ್ಲಿ ಈಗ ಹಿಮಸಾರಂಗ ಇರಲಿಲ್ಲ. ಅದರ ಮೇಲೆ ಮುಗಿಬಿದ್ದ ಸಿಂಹ ಹಿಮಸಾರಂಗವನ್ನು ಕೊಂದು ತಿಂದುಬಿಡ್ತು. ಯಾವ ಕಾಲುಗಳ ಕೊಳಕಿನ ಬಗ್ಗೆ ಹಿಮಸಾರಂಗ ಶಾಪ ಹಾಕ್ತಿತ್ತೋ ಅದೇ ಕಾಲುಗಳ ಕಾರಣದಿಂದ ಅದು ಸಿಂಹದ ಶಿಕಾರಿಯಿಂದ ಬಚಾವಾಗಿತ್ತು. ಆದರೆ ಯಾವುದರ ಬಗ್ಗೆ ಅತೀವ ಗರ್ವ ಇತ್ತೋ ಅದರ ಕೊಂಬುಗಳ ಕಾರಣದಿಂದಲೇ ಅದು ಸಿಂಹಕ್ಕೆ ಆಹಾರ ಆಯಿತು. ಈ ಕಥೆ ಇಷ್ಟ ಆಯ್ತಾ ಮಕ್ಕಳೇ? ಈ ಕಥೆಯ ನೀತಿ ಏನು ಗೊತ್ತಾ? ಯಾವುದೇ ವಸ್ತುವಿನ ಮಹತ್ವ ಅದರ ಸೌಂದರ್ಯದ ಮೇಲಲ್ಲ, ಬದಲಿಗೆ ಅದರ ಗುಣದ ಮೇಲೆ ನಿರ್ಧಾರ ಆಗುತ್ತೆ. ಯಾವ ವಸ್ತುವಿನಿಂದ ಪ್ರಯೋಜನ ಇಲ್ವೋ ಅಂತಹ ವಸ್ತು ಎಷ್ಟೇ ಸುಂದರವಾಗಿದ್ದರೂ ಏನೂ ಪ್ರಯೋಜನ ಇಲ್ಲ. ಹಿಮಸಾರಂಗದ ಜೊತೆ ಆಗಿದ್ದು ಕೂಡ ಅದೇ. ಹಾಗಾಗಿ ಯಾವುದನ್ನಾದರೂ ಕೊಳಕು ಕುರೂಪ ಅಂತ ತಿರಸ್ಕರಿಸೋ ಮೊದಲು ಬಹಳ ಯೋಚನೆ ಮಾಡಿ. ಮತ್ತೊಂದು ಕಥೆ ಜೊತೆ ಮತ್ತೆ ಬರ್ತೀನಿ. ನಮಸ್ತೆ.